ಅಂದರೆ ನಮಗೆಲ್ಲರಿಗೂ ತಕ್ಷಣ ನೆನಪಾಗೋದೇ ಕೊಡಗು. ಕೊಡಗಿನ ಹಲವಾರು ಸಾಧಕರು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅಂತಹ ಸಾಧಕರ ನೆಲದಲ್ಲಿ ಭಾನುವಾರ 25ನೇ ವರ್ಷದ ಡಿ ಶಿವಪ್ಪ ಮೆಮೋರಿಯಲ್ ಗೋಲ್ಡ್ ಕಪ್ ರಾಜ್ಯ ಮಟ್ಟದ ಫುಟ್ಬಾಲ್ ಕೂಟದ ಫೈನಲ್ ಪಂದ್ಯ ನಡೆಯಿತು. ಕೇರಳದ ಮಲಪ್ಪುರಂ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಸುಂಟಿಕೊಪ್ಪ ಮಿಡ್ ಸಿಟಿ ತಂಡ ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಂಡಿತು. ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದ ಫೈನಲ್ ಪಂದ್ಯ ಪೂರ್ಣ ಅವಧಿಯಲ್ಲಿ 1-1 ಡ್ರಾಗೊಂಡಿತು. ಈ ಹಂತದಲ್ಲಿ ಪೆನಾಲ್ಟಿ ಶೂಟೌಟ್ ಮೂಲಕ ವಿಜೇತರನ್ನ ನಿರ್ಧರಿಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು. ನಮ್ಮ ಪ್ರಾಣಿಗಳು ಈಗ ವಾಪಸ್ ನೀಡಿದಂತ ಇದರಲ್ಲಿ ಸೆಣಸಿನಲ್ಲಿ 4-1 ಗೋಲಿನಿಂದ ಮಲಪ್ಪುರಂ ತಂಡ ಗೆಲುವು ಸಾಧಿಸಿತು.
ಮಲಪುರಂ ತಂಡ 1,00,000 ರೂಪಾಯಿ ನಗದು ಪ್ರಶಸ್ತಿ ಸ್ಮರಣಿಕೆ ಪಡೆದುಕೊಂಡ್ರೆ ರನ್ನರಪ್ ಸುಂಟಿಕೊಪ್ಪ ಮಿಡ್ ಸಿಟಿ ತಂಡವು 50,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಂಡಿತು.
ಸುಂಟಿಕೊಪ್ಪದ ಬ್ಲೂ ಬಾಯ್ಸ್ ಯೂತ್ ಕ್ಲಬ್ ವತಿಯಿಂದ ಜಿಎಂಪಿ ಶಾಲಾ ಮೈದಾನದಲ್ಲಿ ಕೂಟವನ್ನು ಆಯೋಜಿಸಲಾಗಿತ್ತು. ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಟದ ಪ್ರಮುಖ ಆಕರ್ಷಣೆಯಾಗಿದ್ದರು. ಒಡೆಯರ್ ಹಾಗೂ ಬೆಟ್ಟಗೇರಿ ಗ್ರೂಪ್ ಆಫ್ ಎಸ್ಟೇಟ್ಸ್ನ ಡಿ ವಿನೋದ್ ಶಿವಪ್ಪ ಜಂಟಿಯಾಗಿ ಫೈನಲ್ ಪಂದ್ಯದ ಉದ್ಘಾಟನೆಯನ್ನ ನಡೆಸಿದ್ರು. ಯದುವೀರ್ಗೆ ಗೌರವಾರ್ಪಣೆ. ಇದೇ ವೇಳೆ ಕೂಟದ ಸಂಘಟಕರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಶಾಲು ಹೊದಿಸಿ ಗೌರವಿಸಿದ್ರು. ನಮ್ಮ ಸುಂಟಿಕೊಪ್ಪ ಪಟ್ಟಣದಲ್ಲಿ ಇವತ್ತು ನಡೆದಿರುವ ಡಿ ಶಿವಪ್ಪ ಅವರ ಜ್ಞಾನಾರ್ಪಕ ಇದು ಪಂಡ್ಯಾವಲಯದಲ್ಲಿ ಭಾಗವಹಿಸೋದು ಅತ್ಯಂತ ಸಂತೋಷದ ವಿಷಯ. ಇಲ್ಲೇ ನಮ್ಮ ಕ್ರೀಡೆ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ನಮ್ಮ ಏಕತೆಗಾಗಿ, ಸಮಾಜದ ಏಕತೆಗಾಗಿ ಮತ್ತು ಒಂದು ನಮ್ಮಲ್ಲಿ ಒಂದು ನಂಬಿಕೆ ವಿಶ್ವಾಸ ತರುವಂಥದ್ದು ಕ್ರೀಡೆನೇ. ಅದಕ್ಕಾಗಿ ಅದನ್ನು ಪ್ರೋತ್ಸಾಹಿಸಲು ನಮಗೆ ಬಹಳ ಸಂತೋಷವಾಗುತ್ತೆ. ಅದನ್ನ ಪ್ರೋತ್ಸಾಹಿಸಲು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಶಿವಪ್ಪ ಅವರ ವಂಶದವರು ಇಡೀ ಈ ಫುಟ್ಬಾಲನ್ನು ಪ್ರೋತ್ಸಾಹಿಸುವುದು ಭಾಳ ಶ್ಲಾಘನೀಯ ಕೆಲಸ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂಥ ಕಾರ್ಯಕ್ರಮದಲ್ಲಿ ಅಥವಾ ಇಂಥ ಪಂದ್ಯದಲ್ಲಿ ಇನ್ನೂ ಜಾಸ್ತಿಯಾಗಿ ನಾವು ಎಲ್ಲರೂ ಬಂದು ಬೆಂಬಲಿಸಬೇಕಾಗಿದೆ. ಇದಕ್ಕೂ ಮೊದಲು ನಡೆದ ಮೆರವಣಿಗೆಯಲ್ಲಿ ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಚಲನಚಿತ್ರ ನಟಿ ಶುಭ್ರ ಅಯ್ಯಪ್ಪ, ನಟ ಅಭಿಷೇಕ್ ಅವರನ್ನ ತೆರೆದ ಜೀಪಿನ ಮೂಲಕ ಸುಂಟಿಕೊಪ್ಪ ಟೌನ್ನಿಂದ ಕರೆತರಲಾಯಿತು. ನಾವು ಸ್ಪೋರ್ಟ್ಸಿಂದ ಭಾರಿ ಭಾರಿ, ಐ ಮೀನ್ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಫಾದರ್ ಒಳ್ಳೆಯ ಒಂದು ಟೋರ್ನಮೆಂಟ್ ತಂದಿದ್ದಾರೆ ಈ ಸುಂಟಿಕೊಪ್ಪಕ್ಕೆ. ನಮಗೆ ಭಾರಿ ಒಂದು ಖುಷಿ, ಜನರೆಲ್ಲ ಬಂದುಬಿಟ್ಟು ನೋಡ್ತಾವ್ರೆ ಆ್ಯಂಡ್ ಭಾರಿ ಒಳ್ಳೆ ಟೀಮ್ ಬಂದಿದ್ದಾರೆ. 25 ಇಯರ್ಸಿಂದ ನಾನು ನಡ್ಸ್ಕೊಂಬರ್ತಾಯಿದ್ವಿ, ಇನ್ನೂ 25 ಇಯರ್ಸಿಂದ ನಾನು ಬಳಸ್ಕೊಂಡು ಹೋಗಬೇಕು ಅಂತ ಒಂದು ಅಭಿಪ್ರಾಯ ಇದೆ. ಈ ವೇಳೆ ಗೊಂಬೆ, ಡೊಳ್ಳು ಕುಣಿತ, ಬ್ಯಾಂಡ್ ಸೆಟ್ನ ಸದ್ದು ಆಕರ್ಷಣೀಯವಾಗಿತ್ತು. ಬೆಟ್ಟಗೇರಿ ಗ್ರೂಪ್ ಆಫ್ ಎಸ್ಟೇಟ್ಸ್ನ ಡಿ ವಿಶಾಲ್ ಶಿವಪ್ಪ, ಪಂಚಾಯತ್ ಅಧ್ಯಕ್ಷೆ ಶಿವಮ್ಮ ಮಹೇಶ್, ಉಪಾಧ್ಯಕ್ಷ ಕೆ ಪ್ರಸಾದ್ ಕುಟ್ಟಪ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಿಎಚ್ ವೇಣುಗೋಪಾಲ್, ಜಿಲ್ಲಾಡಳಿತದ ಕಾನೂನು ಸಲಹೆಗಾರ ಎ ಲೋಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಮಾಜಿ ಶಾಸಕ ಕೆಎಂ ಇಬ್ರಾಹಿಂ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಪಿಎಂ ಲತೀಫ್, ಕೆಪಿ ಚಂದ್ರಕಲಾ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಎಂಎ ಉಸ್ಮಾನ್, ಬ್ಲೂ ಬಾಯ್ಸ್ ಯೂತ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಜೆರ್ಮಿ ಡಿಸೋಜಾ, ಕಾಫಿ ಬೆಳೆಗಾರ ಆನಂದ ಬಸಪ್ಪ, ಬೆಂಗಳೂರು ಎಂಬಸ್ಸಿ ಗ್ರೂಪ್ನ ಉಪಾಧ್ಯಕ್ಷ ಹರಪ್ಪಹಳ್ಳಿ ರವೀಂದ್ರ, ರಾಜ್ಯ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿ ಎಚ್ಎಸ್ ಚಂದ್ರಮೌಳಿ, ಕುಶಾಲನಗರ ಎಸ್ಎಲ್ಎನ್ ಗ್ರೂಪ್ನ ವಿಶ್ವನಾಥನ್, ಸಾತಪ್ಪನ್, ಮಾದಾಪುರ ಕಾಫಿ ಬೆಳೆಗಾರರಾದ ಗೌತಮ್ ಬಸಪ್ಪ, ಬೆಂಗಳೂರು ಎಸ್ಮಾರ್ಟ್ನ ಸಿಇಒ ಪ್ರಶಾಂತ್ ವೆಂಕಟರಮಣ, ಸ್ಯಾಂಡಲ್ವುಡ್ ಎಸ್ಟೇಟ್ನ ಕಾಫಿ ಬೆಳೆಗಾರರಾದ ಜೈದ್,
ಸಿದ್ದಾಪುರದ ಮರ ವ್ಯಾಪಾರಿಯಾದ ಪಿಸಿ ಹಸೈನ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ದಿವಸ ನಾನು ಐ ವಾಂಟ್ ಟು ಟೇಕ್ ಎ ಡಿಸಿಷನ್. ಇದು 25 ವರ್ಷದಿಂದ ನಾನು ಇದನ್ನು ಶುರು ಮಾಡಿದ್ದು ನಿಮಗೆ ಜ್ಞಾಪನೆ ಇದೆ ನಿಮಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ನೋಡ್ದಂಗೆ ನನ್ನ 25 ವರ್ಷದಿಂದ ನಾನು ಕಾಫಿ ಪ್ಲಾಂಟೇಷನ್ಗೆ ಬಂದಿದ್ದೀನಿ. ಆಟಗಾರ ಯಾರೂ ಇರಲಿಲ್ಲ, ಏನಿರಲಿಲ್ಲ ಆವಾಗ. ಸೊ ನನ್ನ ಇಚ್ಛಾ ಇತ್ತು ನಾವೇನಾದರೂ ಗೇಮ್ಸ್ ಸ್ಪೋರ್ಟ್ಸ್ ಶುರು ಮಾಡಬೇಕು ಅಂತ. ನಾವು ಇನ್ನಿಂದ ನಿಮ್ಮ ಕೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. 25 ವರ್ಷದಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ನಾವು ನಡೆಸ್ಬೇಕಾ ಏನು ಅಂತ ಕೇಳ್ತೀವಿ. ಯಾರು ಏನು ಹೇಳ್ತಾ ಇಲ್ಲ, ಯಾರು ಹೇಳ್ತಾರೆ